चरण भज कर मान हानिय हरि बवार दो। चरण भज कर मान हानिय हरि बवार दो। कृष्ण नाम स्मरण धनिकरिगे ಉಂಟೆ ಗಲ್ಲಣೆ ಘೋರ ಪಾತಕದ ಕೃಷ್ಣ ನಾಮ ಸ್ಮರಣ ಗಲ್ಲಣೆ ಘೋರ ಪಾತಕದ ಧನಿಕರಿಗೆ ಉಂಟೆ ಪರಮ ಭಕ್ತ ಕುಟುಂಬಕನು ನೀ ಪರಮ ಭಕ್ತ ಕುಟುಂಬಕನು ನೀ ಕರುಣಿಯಲ್ಲದೊಡೆ ಈ ಕುಟುಂಬಕ್ಕೆ ಶರಣದಾರೈ ಪರಮ ಭಕ್ತ ಕುಟುಂಬಕನು ನೀ ಕರುಣಿಯಲ್ಲದೊಡೆ ಈ ಕುಟುಂಬಕ್ಕೆ ಶರಣದಾರೈ ಕೃಷ್ಣ ಸಲಹೋ ಕೃಷ್ಣ ಸಲಹೋ ಕೃಷ್ಣ ಎಂದು ಒರಳಿದಳು ಮೃಗನಯನೆ ಭಾರತ ಬಾಂಧವರಿಗೆ ನಮಸ್ಕಾರ. ಕುಮಾರವ್ಯಾಸ ಭಾರತದ ಸಭಾಪರ್ವದ 14ನೆಯ ಸಂಧಿಯ ದೀರ್ಘವಾದ ಸಂಧಿ ಇದು. 120ನೇ ಪದ್ಯಕ್ಕೆ ನಾವು ಬರ್ತಾ ಇದ್ದೇವೆ. ಒಂದೇ ಸಮನೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ ಕೃಷ್ಣನಿಗೆ ದ್ರೌಪದಿ. ಉಳಿದವರನ್ನೆಲ್ಲ ಬೇಡಿಕೊಂಡು ಅದು ವ್ಯರ್ಥವಾಯಿತು ಅಂತ ತಿಳಿದಾಗ, ಸಭೆಯಲ್ಲಿ ತನಗೆ ಅವಮಾನ ಮಾಡಬೇಕು ಅಂತೇಳಿ ದುಶಾಸನ ಪ್ರಯತ್ನ ಪಡ್ತಾ ಇದ್ದಾಗ ಇವಳು ಶ್ರೀಕೃಷ್ಣನ ಪ್ರಾರ್ಥನೆಯನ್ನ ಮಾಡ್ತಾಳೆ. ಪ್ರಾರ್ಥನೆಗೆ ತುಂಬಾ ಬಲ ಇರುತ್ತೆ. ಕುವೆಂಪು ಹೇಳ್ತಾರೆ, ಪ್ರಾರ್ಥನೆಯ ಮಹಿಮೆಯನು ಲೋಕ ಅರಿಯದು ಗೆಳೆಯ. ಪ್ರಾರ್ಥನೆಯ ಮಹಿಮೆಯನು ಲೋಕ ಅರಿಯದು ಗೆಳೆಯ. ಪ್ರಾರ್ಥನೆಯು ಸಾಧಿಸದ ಕಾರ್ಯ ಒಂದಿಲ್ಲ. ಪ್ರಾರ್ಥನೆಯು ಸಾಧಿಸದ ಕಾರ್ಯ ಯಾವುದೂ ಇಲ್ಲ ಅಂತೇಳಿ ತಮ್ಮ ಕಥನ ಕವನ ಒಂದರಲ್ಲಿ ಆ ಮಾತನ್ನ ಹೇಳ್ತಾರೆ. ಅದನ್ನು ಮಾಡ್ತಾ ಇದ್ದಾಳೆ ಇಲ್ಲಿ. ಚರಣ ಭಾರಿ ಸ್ನೇಹಿತರೆ, ರಣ ಅಂತ ಬಿದ್ದ್ಬಿಟ್ಟಿದೆ ಟೆಕ್ಸ್ಟ್ ಅಲ್ಲಿ, ಚರಣ ಅಂತ ಮಾಡ್ಕೊಳ್ಳಿ ಅದನ್ನ. ಚರಣ ಭಜಕರ ಮಾನಹಾನಿಯ ಹರಿಬ ಆರದು. ಇದಕ್ಕೆ ಎರಡರ್ಥ ಮಾಡಬಹುದು. ಈ ಚರಣ ಭಜಕರು ಅಂದ್ರೆ ಭಕ್ತರು, ಪಾದ ಸೇವಕರು, ಅವರ ಮಾನಹಾನಿ ಇದೆಯಲ್ಲ ಅದರ ಹರಿಬ ಆರದು, ಯಾವತ್ತೂ ಅದು ಕಡಿಮೆ ಆಗೋದೇ ಇಲ್ಲ. ಅಂದ್ರೆ ಭಕ್ತರಿಗೆ ಸಂಕಟಗಳು ಮೇಲಿಂದ ಮೇಲೆ ಬರ್ತಾ ಇರ್ತವೆ ಅಂತ ಒಂದು. ಇನ್ನೊಂದು ಸಹಜವಾಗಿ ಅರ್ಥ, ಹಾನಿಯ ಹರಿಬ ಆರದು, ಭಕ್ತರಿಗೆ ಕೆಡಕಾದ್ರೆ ಅದರ ಜವಾಬ್ದಾರಿ ಯಾರದ್ದು? ನಿಂದು ಅಂತ ಕೃಷ್ಣಂದೇ ಅನ್ನೋ ಅರ್ಥ. ಚರಣ ಭಜಕರ ಮಾನಹಾನಿಯ ಹರಿಬ ವಾರದು. ಕೃಷ್ಣ ನಾಮಸ್ಮರಣ ಧನಿಕರಿಗೆ, ನಾವೆಲ್ಲ ಶ್ರೀಮಂತರು ಒಂದ್ ರೀತಿಯಲ್ಲಿ, ಕೃಷ್ಣ ನಾಮಸ್ಮರಣೆ ಯಾರ್ಯಾರು ಮಾಡ್ತಾರೋ ಅವ್ರು ಬಡವರಲ್ಲ, ಆ ಧನಿಕರಿಗೆ ಘೋರ ಪಾತಕದ ಗಲ್ಲಣೆ ಉಂಟೆ. ಪಾಪ ಯಾವುದು ಅಂಟ್ಕೊಳ್ಳೋದಿಲ್ಲ, ಅವರಿಗೆ ತೊಂದರೆ ಆಗೋದೇ ಇಲ್ಲ. ಅಂದ್ರೆ ಆಗುವ ತೊಂದರೆಯನ್ನು ಕೂಡ ತಪ್ಪಿಸುವ ಶಕ್ತಿ ಇದಕ್ಕಿದೆ, ಆ ಪ್ರಾರ್ಥನೆಗಿದೆ, ನಿನ್ನ ನಾಮಸ್ಮರಣೆಗಿದೆ. ಅದನ್ನ ನಾನು ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಬಹಳ ಸರಳವಾಗಿ ಹೇಳ್ತಾಳೆ, ಪರಮ ಭಕ್ತ ಕುಟುಂಬಕನು ನೀ. ಭಕ್ತ ಕುಟುಂಬಿ ಅಂತಲೇ ಅವನಿಗೆ ಹೆಸರು. ಮುಂದೆ ಉದ್ಯೋಗಪುರದಲ್ಲಿ ಈ ಮಾತು ಬರ್ತದೆ, ಭಕ್ತ ಕುಟುಂಬಿ. ಬಹಳ ಒಳ್ಳೆ ಶಬ್ದ ಇದು. ಅಂದ್ರೆ ಅವನ ಸಂಸಾರ ಯಾವುದು ಅಂದ್ರೆ, ಕೃಷ್ಣನ ಸಂಸಾರ ಯಾವುದು ಅಂದ್ರೆ, ಯಾರ್ಯಾರು ಅವನ ಹೆಂಡತಿ ಮಕ್ಕಳು ಅವರೆಲ್ಲ ಅಲ್ಲ, ಯಾರ್ಯಾರು ಅವನ್ನ ಆಶ್ರಯಿಸಿದಾರೋ, ಯಾರ್ಯಾರು ಪೂಜಿಸ್ತಾರೋ, ಗೌರವಿಸ್ತಾರೋ, ಸ್ಮರಿಸ್ತಾರೋ, ಅವರೇ ಅವನ ಕುಟುಂಬ. ಹಾಗೆ ಭಕ್ತ ಕುಟುಂಬಕನು ನೀ, ಮಹಾಕರುಣಿ ಅಲ್ಲದೊಡೆ. ಹಾಗಲ್ಲದೆ ಇದ್ರೆ ಈ ಕುಟುಂಬಕ್ಕೆ ಶರಣದಾರೈ ಕೃಷ್ಣ, ನನಗೆ ಇನ್ಯಾರಪ್ಪ ಕಾಪಾಡಬೇಕು, ಬೇರೆ ಯಾರೂ ಇಲ್ಲ. ಸಲಹು ಮತ್ತೆ ಮತ್ತೆ ಅದೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾಥರಿಲ್ಲದ ಶಿಶುಗಳಿಗೆ ನೀ ನಾಥನೈ,
ನಾಥರಿಲ್ಲದ ಶಿಶುಗಳಿಗೆ ನೀ ನಾಥನೈ ಗೋವಿಂದ ಸಲಹೈ ಗೋವಿಂದ ಸಲಹೈ ಯೂಥಪತಿಗಳು ಬಿಸುಟ ತರುಣಿಗೆ ಕೃಪೆಯ ನೀ ಮಾಡೈ ಯೂಥಪತಿಗಳು ಬಿಸುಟ ತರುಣಿಗೆ ಕೃಪೆಯ ನೀ ಮಾಡೈ ನಾಥರಿಲ್ಲನಗಿಲ್ದು ನಾಥರಿಲ್ಲನಗಿಲ್ದು ದೀನ ಅನಾಥ ಬಾಂಧವ ನೀನಲೈ ನಾಥರಿಲ್ಲನಗಿಲ್ದು ದೀನ ಅನಾಥ ಬಾಂಧವ ನೀನಲೈ ವರ ಮೈಥಿಲೀಪತಿ ಮನ್ನಿಸೆಂದು ವರ ಮೈಥಿಲೀಪತಿ ಮನ್ನಿಸೆಂದು ಒರಲಿದಳು ಮೃಗನಯನೇ ವರ ಮೈಥಿಲೀಪತಿ ಸಲಹು ಅನ್ನೋ ಮಾತ್ಯಾಕ್ ಬಂತು ಕುಮಾರವ್ಯಾಸನಿಗೆ ಕೃಷ್ಣನಾಗಲಿ ಅವನ ಹಿಂದಿನ ಅವತಾರಗಳಾಗಲಿ ಎಲ್ಲ ಒಂದೇ ವಿಷ್ಣುವೇ ಆತ ಈಗ ಕೃಷ್ಣನಾಗಿದ್ದಾನೆ ಹಿಂದೆ ರಾಮನಾಗಿದ್ದ ಆದ್ರಿಂದ ವರ ಮೈಥಿಲೀಪತಿ ಅವನ್ನ ಬೇಡ್ಕೊಳ್ತಾ ಇದ್ದಾಳೆ ಪ್ರಾರ್ಥನೆಯಲ್ಲಿ ಯಾವಾಗಲೂ ಮುಖ್ಯವಾಗಿರಬೇಕಾದ್ದು ಉತ್ಕಂಠೆ ಅಂತರಂಗ ಆಪ್ತವಾಗಿದ್ರೆ ದೀಪ್ತವಾಗಿದ್ರೆ ನಿಜವಾಗಿ ನಿಮಗೆ ಇಂತಹ ಪ್ರಾರ್ಥನೆಯಲ್ಲಿ ನಂಬಿಕೆ ಇದೆ ಅಂತ ಗೊತ್ತಾಗುತ್ತೆ ಅವಳು ಕೇಳ್ತಾ ಇದ್ದಾಳೆ ನಾಥರಿಲ್ಲದ ಶಿಶುಗಳಿಗೆ ನೀ ನಾಥನೈ ಗೋವಿಂದ ಗೋವಿಂದ ಅನ್ನೋ ಶಬ್ದಲ್ಲೂ ಕೂಡ ಗೋವುಗಳನ್ನ ಕಾಪಾಡೋನು ಅರ್ಥ ಇದೆ ಈಶ್ವರನಿಗೆ ಪಶುಪತಿ ಅಂತ ಹೇಳ್ತಾರೆ ಪಶುಪತಿ ಅಂದ್ರೆ ಪಶುಗಳನ್ನ ಕಾಪಾಡೋ ಅಂದ್ರೆ ನಾವೆಲ್ಲ ಪಶು ಅಂದ್ರೆ ಪ್ರಾಣಿ ನಾವೆಲ್ಲ ಜೀವಿಗಳಲ್ವೇ ಜೀವಿಗಳನ್ನ ಕಾಪಾಡೋ ನೀನು ಆದ್ರಿಂದ ಗೋವಿಂದ ನೀನು ನಾಥರಿಲ್ಲದ ಶಿಶುಗಳಿಗೆ ನೀ ನಾಥನೈ ನಾವೆಲ್ಲ ಒಂದ್ ರೀತಿಯಲ್ಲಿ ಅನಾಥರು ನಮ್ಮನ್ನ ಯಾರೂ ಕಾಪಾಡೋದಿಲ್ಲ ಯಾವುದು ಮಡದಿ ಬಾರಳು ಮಗುವು ಬಾರದು ಕನ್ನಡಿ ಕಂಚು ಬಾರು ಕಂಚು ಕನ್ನಡಿ ಬಾರವು ಪುರಂದರ ಹೇಳ್ತಾರೆ ಒಂದ್ ಕಡೆ ಯಾರು ನಿಮಗೆ ಯಾವುದೋ ಒಂದು ಗಳಿಗೆ ಬರುತ್ತೆ ಯಾರೂ ನಿಮಗೆ ಸಹಾಯ ಮಾಡೋದಿಲ್ಲ ಅದಕ್ಕೆ ದೈವನೇ ಸಹಾಯಕ್ಕೆ ಬರಬೇಕು ಹೇಗಿದೆ ಅಂದ್ರೆ ಸ್ಥಿತಿ ಬಹಳ ಒಳ್ಳೆ ಹೋಲಿಕೆ ಇದು ಯೂತ ಪತಿಗಳು ಬಿಸುಟ ತರುಣಿಗೆ ಕೃಪೆಯ ನೀ ಮಾಡೈ ಸ್ನೇಹಿತರೆ ತರುಣಿ ಅಂತ ಬಿದ್ದ್ಬಿಟ್ಟಿದೆ ಅದು ಮೈಸೂರು ವಿಶ್ವವಿದ್ಯಾಲಯದ ಪಾಠದಲ್ಲಿ ಅಲ್ಲಿ ಕರಿಣಿ ಅನ್ನೋ ಶಬ್ದ ಇದೆ ಕರಿಣಿ ಅಂದ್ರೆ ಆನೆ ಅಂತ ಅದನ್ನ ಕರಿಣಿ ಅಂತ ಬದಲಾಯಿಸ್ಕೊಳ್ಳೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ ಯೂತ ಪತಿಗಳು ಅಂದ್ರೆ ಸಲಗ ಗಂಡಾನೆ ಆನೆಗಳನ್ನೆಲ್ಲ ಕಾಪಾಡ್ಕೊಂಡು ಬರುತ್ತೆ ಚಿಕ್ಕ ಚಿಕ್ಕ ಆನೆ ಮರಿಗಳನ್ನು ಕೂಡ ಅವು ಹೇಗೆ ತಮ್ಮ ಕೆಳಗಡೆನೆ ನೆರಳಿನಲ್ಲೇ ಇಟ್ಕೊಂಡು ಬರ್ತಾವಲ್ಲ ಆದ್ರೆ ಈಗೇನಾಗಿದೆ ಪಾಂಡವರು ಯೂಥ ಪತಿಗಳು ಸಲಗ ಅಂತ ಯೂಥ ಪತಿ ಅಂದ್ರೆ ಗಂಡಾನೆ ಅವುಗಳು ಬಿಟ್ಟ ಕರಿಣಿಗೆ ಕರಿಣಿ ಅಂದ್ರೆ ಹೆಣ್ಣಾನೆ ನನಗೆ ನೀನು ಕೃಪೆಯ ಮಾಡಯ್ಯ ಅಂದ್ರೆ ಪತಿಗಳು ಕೂಡ ಒಂದು ಘಟ್ಟದಲ್ಲಿ ನಿರ್ವೀರ್ಯರಾಗಿದ್ದಾರೆ ನಿಸ್ಸಹಾಯಕರಾಗಿದ್ದಾರೆ ಏನೂ ಮಾಡಲಾಗದಂತಹ ಒಂದು ಸ್ಥಿತಿಯನ್ನ ತಲುಪಿದ್ದಾರೆ ಅವರಿಗೆ ಮನಸ್ಸೂ ಇಲ್ಲ ಅದರಿಂದ ಸ್ಪಷ್ಟವಾಗಿ ಹೇಳ್ಬಿಡ್ತಾಳೆ ನಾಥರೆನಗಿಲ್ಲ ಇಂದು ನನಗೆ ನಿಜವಾಗಿ ಕಾಪಾಡೋರೇ ಇಲ್ಲ ಪತಿಗಳನ್ನ ಅನಾಥರು ಅಂತ ಕರಿತೀವಲ್ಲ ಅದಲ್ಲ ಅದು ದೀನ ಅನಾಥ ಬಾಂಧವ ನೀನಲೈ ಎಲ್ಲವನ್ನು ಬಿಟ್ಟು ಯಾವುದೋ ಒಂದು ಗಳಿಗೆಯಲ್ಲಿ ಕೊನೆಗೆ ದೈವವನ್ನು ಸ್ಮರಿಸಿಕೊಳ್ಬೇಕಾಗತ್ತಲ್ಲ ಅದಕ್ಕೆ ಹೇಳ್ತಾ ಇದ್ದಾಳೆ ದೀನ ಅನಾಥ ಬಾಂಧವ ಅಂದ್ರೆ ನಿಜವಾಗ್ಲೂ ಕಷ್ಟದಲ್ಲಿರೋರಿಗೆ ಆಪತ್ತಿನ ಒಂದು ಸಂಕಟವನ್ನು ಅನುಭವಿಸ್ತಾ ಇರೋರಿಗೆ ಮುಂದೆ ಏನು ಗತಿ ಅದಕ್ಕೆ ದಿಕ್ಕೇ ತೋಚದಂಗೆ ಆಗೋದು ಅನ್ನೋದು ನಾವು ದಿಕ್ಕು ಅಂದ್ರೆ ಇದ್ದಕ್ಕಿದ್ದಾಗಿ ಮುಂದೆ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅಂತಹ ಇಕ್ಕಟ್ಟಿನಲ್ಲಿ ಸಿಕ್ಕಿದವರಿಗೆ ನೀನಲೈ ವರ ಮೈಥಿಲೀಪತಿ ಮನ್ನಿಸು ಎಂದು ವರಳಿದಳು ಮೃಗನಯನೆ ಪಾಪ ಮೃಗನಯನೆ ಹೊಲಬು ತಪ್ಪಿದ ಹುಲ್ಲೆ ಹೇಗೆ ಬೇಡನ ಕೈಗೆ ಸಿಕ್ಕೊಂಡು ನರಳುತ್ತೋ ಆ ರೀತಿಯಲ್ಲಿ ನನ್ನ ಸ್ಥಿತಿಯಾಗಿದೆ ನಿನ್ನನ್ನು ಕಾಪಾಡು ಕನ್ನಡದಲ್ಲಿ ಪ್ರಾರ್ಥನಾ ಪದ್ಯಗಳು ಅಂತ ಯಾವುದನ್ನಾದರೂ ಆರಿಸಬಹುದಾದ್ರೆ ಆ ದೀರ್ಘ ಮಾಲಿಕೆಯಲ್ಲಿ ಬರ್ತದೆ ದ್ರೌಪದಿಯ ಆರ್ತತೆ
ಇಲ್ಲಿ ಹೇಗೆ ವ್ಯಕ್ತವಾಗಿದೆ ಅನ್ನುವ ಸಂಗತಿ ನಮಗೆ ಗೊತ್ತಾಗುತ್ತೆ.